सरकारी प्रौढ़शाले सिटिमनी आरएस तालूक जिला बागलकोट सो वीडियो तैयार श्री एच एम जगल गणित शिक्षक इवती दिवस ना त्रिभुज पाठद मेले थेरम्स मेले वीडियो नोड़ समरूप त्रिभुज विस्तीर्ण प्रमेय समरूप त्रिभुज विस्तीर्ण प्रमेय नोड़ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾಗಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ದತ್ತ ತ್ರಿಭುಜ ABC ಸಮರೂಪ ತ್ರಿಭುಜ PQR ಅಂತ ಅವನು ಹೇಳಿದನ ಸಾಧನೀಯ ಏನಂತ ಹೇಳನ ಅವುಗಳ ಅನುರೂಪ ಭಾಗಗಳ ವರ್ಗಗಳ ಅನುಪಾತಕ್ಕೆ ಸಮ ಹಾಗಾಗಿ ವಿಸ್ತೀರ್ಣ ABC ಮತ್ತು ವಿಸ್ತೀರ್ಣ PQR is equal to AB divided by PQ whole square is equal to BC divided by QR whole square is equal to CA divided by PR whole square ಹಾಗಾದ್ರೆ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಭಾಗಗಳಿಗೆ ಸಮವಾಗಿರುತ್ತ ಅಂತ ನಾವು ಪ್ರೂವ್ ಮಾಡಬೇಕಾಗುತ್ತೆ ಸೋ ರಚನೆಯನ್ನು ಮಾಡ್ಕೊಳ್ತಾ ಇದ್ದೆ ನಾನು ಇವಾಗ AM ಲಂಬ BC ಮತ್ತು PN ಲಂಬ QR ರಚನೆಯನ್ನು ಮಾಡ್ಕೊಂಡಿದ್ದೀನಿ ಸಾಧನೆ ಸೋ ಇಲ್ಲಿ ನೋಡಬಹುದು ನಾವು ಪಾದ ಲಂಬ ಇರೋದರಿಂದ ಪಾದ ಇಂಟು ಎತ್ತರ ಸೋ ವಿಸ್ತೀರ್ಣ ಎ ಬಿ ಸಿ ಒಳಗೆ ಪಾದ ಬಿ ಸಿ ಆಗುತ್ತಾ ಎತ್ತರ ಎ ಎಮ್ ಆಗುತ್ತೆ ಅದೇ ಥರನಾಗಿ ವಿಸ್ತೀರ್ಣ ಪಿ ಕ್ಯೂ ಆರ್ದೊಳಗೆ ಪಾದ ಕ್ಯೂ ಆರ್ ಆಗುತ್ತಾ ಎತ್ತರ ಪಿ ಎನ್ ಆಗುತ್ತೆ ಸೊ ಇಲ್ಲೇ ಒನ್ ಬೈ ಟೂ ಒನ್ ಬೈ ಟೂ ಕ್ಯಾನ್ಸಲ್ ಆಗುತ್ತಾ ನಂತರ ಬಿ ಸಿ ಇಂಟು ಎ ಎಮ್ ಕ್ಯೂ ಆರ್ ಇಂಟು ಪಿ ಎನ್ ಉಳಿದು ಇನ್ನು ಅನುರೂಪ ಭಾಗಗಳ ಅನುಸಾರವಾಗಿ ಅನುಪಾತಗಳನ್ನು ಸಪ್ರೇಟಾಗಿ ಬರ್ಕೊಂಡಿದ್ದಾನೆ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಸೊ ಇವಾಗ ನನಗೇನು ಬರಬೇಕು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಬರಬೇಕು ಬರಬೇಕಾದ್ರೆ ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಜಾಗದಾಗ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಬರಬೇಕು ಹಾಗಾಗಿ ನಾನು ಏನು ಮಾಡ್ತೀನಿ ತ್ರಿಭುಜ ಎ ಬಿ ಎಮ್ ಮತ್ತು ತ್ರಿಭುಜ ಪಿ ಕ್ಯೂ ಎನ್ ಇವುಗಳನ್ನು ಸರ್ವಸಮ ಅಂತ ಪ್ರೂವ್ ಮಾಡ್ತೀನಿ ಸಾರಿ ಸಮರೂಪಿ ಅಂತ ಪ್ರೂವ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ನಾವೀಗ ಕೋನ್ ಬಿ ಈಕ್ವಲ್ ಟು ಕೋನ್ ಕ್ಯೂ ಯಾಕಂದ್ರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ಕೊಟ್ಟಿರೋದ್ರಿಂದ ಆವಾಗ ಆಟೋಮೆಟಿಕ್ಲಿ ಅನುರೂಪ ಕೋನಗಳು ಸಮವಾಗಿರುತ್ತೋ ಅನುರೂಪ ಭಾಗಗಳು ಸಮಾನುಪಾತದಲ್ಲಿತ್ತು ಅಂತ ನಮಗೆ ಗೊತ್ತಿಂದು ಪ್ರೂವ್ ಮಾಡಿದ್ದೀವಿ ಕೋನ್ ಎಮ್ ಈಕ್ವಲ್ ಟು ಕೋನ್ ಎನ್ ಏಕೆಂದರೆ ರಚನೆ ಏನು ಮಾಡಿದ್ವಿ ಲಂಬವನ್ನು ಎಳೆದುಕೊಂಡಿದ್ವಿ ಹಾಗಾಗಿ ಎರಡು ಕೋನಗಳು ಹಾಗಾದರೆ ಕೋಕೋಕೋ ಸಮರೂಪತೆಯ ನಿರ್ಧಾರ ಗುಣದ ಪ್ರಮೇಯ ಪ್ರಕಾರ ತ್ರಿಭುಜ ಎ ಬಿ ಎಮ್ ಸಮರೂಪ ತ್ರಿಭುಜ ಪಿ ಕ್ಯೂ ಎನ್ ಆಯಿತು ಎರಡು ತ್ರಿಭುಜಗಳು ಸಮರೂಪ ಆಗ್ಯಾವ ಅಂದ್ರೆ ಅವುಗಳ ಅನುರೂಪ ಕೋನಗಳು ಸಮಾನ ಅನುರೂಪ ಭಾಗಗಳು ಸಮಾನುಪಾತದಲ್ಲಿರ್ತವೆ ಆದ್ದರಿಂದ ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಆರ್ ಹಂಗಾರೆ ಎ ಬಿ ಬೈ ಪಿ ಕ್ಯೂ ಸಮಾದ ಅಂದರೆ ಆಟೋಮೆಟಿಕ್ಲಿ ಇದು ಏನಾಗ್ಬಿಡುತ್ತೆ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ಕ್ಕೂ ಈಕ್ವಲ್ ಇರತ್ತೆ ಸಿ ಎ ಡಿವೈಡೆಡ್ ಬೈ ಪಿ ಆರ್ಕ್ಕೂ ಈಕ್ವಲ್ ಇರತ್ತೆ ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಅನ್ನುವುದು ಸೊ ಹಾಗಾದರೆ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಈಕ್ವಲ್ ಟು ಸಿ ಎ ಡಿವೈಡೆಡ್ ಬೈ ಪಿ ಆರ್ ಆಗಿದೆ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂಗೆ ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಈಕ್ವಲ್ ಅದ ಹಂಗಾರೆ ಆಟೋಮೆಟಿಕ್ಲಿ ಮೂರು ಅನುಪಾತಗಳಿಗೆ ಎ ಎಮ್ ಡಿವೈಡೆಡ್ ಪಿ ಎನ್ ಅನ್ನೋದು ಈಕ್ವಲ್ ಆಯಿತು ಇವಾಗ ಆ ವಿಸ್ತೀರ್ಣದೊಳಗೆ ತುಂಬಾನ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಏಕೆಂದರೆ ಸಮೀಕರಣ ಒಂದರಲ್ಲೇ ನಾವು ಬರ್ಕೊಂಡಿದ್ದು ನೋಡ್ಬೋದು ಇಲ್ಲಿ ಸೊ ಇವಾಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ಗೆ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಬರ್ತೀನಿ ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಜಗದ ನಾನು ಬರ್ತೀನಿ ಇಲ್ಲ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಬರ್ತೀನಿ ಯಾಕೆಂದರೆ ಸಮೀಕರಣ ಮೂರು ನೋಡ್ಬೋದು ನಾವು ಮೂರು ಅಂಶಗಳು ಈಕ್ವಲ್ ಅದು ಹಂಗಾರೆ ಈ ಅಂಶ ಅದಕ್ಕೆ ಈಕ್ವಲ್ ಆಗಿಬಿಡುತ್ತೆ ಆಟೋಮೆಟಿಕ್ಲಿ ಎ ಎಮ್ ಡಿವೈಡೆಡ್ ಬೈ ಭಾಗಿಸು ಪಿ ಎನ್ ಇದ್ದಲ್ಲೇ ಬಿ ಸಿ ಭಾಗಿಸು ಕ್ಯೂ ಆರ್ ಬಿ ಸಿ ಭಾಗಿಸು ಕ್ಯೂ ಆರ್ ಅದಂದ್ರೆ ಎರಡನ್ನು ಇಂಟು ಮಾಡಿದಾಗ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಆಗುತ್ತಾ ಆದ್ದರಿಂದ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಸಿ ಎ ಡಿವೈಡೆಡ್ ಬೈ ಪಿ ಆರ್ ಹೋಲ್ ಸ್ಕ್ವೇರ್ ಯಾಕಂದರೆ ಮೂರು ಭಾವಗಳ ಅನುಪಾತ ಸಮನಾಗದವು ಅಂದರೆ ಅವಳ ವರ್ಗಗಳು ಕೂಡ ಸಮನಾಗಿರ್ತವೆ ಧನ್ಯವಾದಗಳು ಈ ನಾಲ್ಕು ಪ್ರಮೇಯಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ದಲ್ಲಿ ಸುಲಭವಾಗಿ ನಾವು ನಾಲ್ಕು ಅಂಕ ಅಥವಾ ಐದು ಅಂಕಗಳನ್ನು ನಾವು ಸುಲಭವಾಗಿ ನಾವು ಇಲ್ಲಿ ಪಡೆಯಬಹುದು ಹಾಗಾಗಿ ವಿದ್ಯಾರ್ಥಿಗಳೇ ಪದೇ ಪದೇ ಒಂದು ವಿಡಿಯೋ ನೋಡೋದ್ರ ಮೂಲಕ ಈ ಒಂದು ಪ್ರಮೇಯಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ